ಬಿಜೆಪಿಗೆ ಇದು ದೊಡ್ಡ ಅಸ್ತ್ರ. ಬಿಜೆಪಿಗೆ ಉತ್ತರದಲ್ಲಿ ರಾಮ, ದಕ್ಷಿಣದಲ್ಲಿ ಹನುಮಂತನ. ಹಾಗಾದರೆ ಇದು ಒಂದು ಅಸ್ತ್ರ ಅನ್ನೋದಕ್ಕಿಂತ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ್ಮೇಲೆ ಸಾಮಾಜಿಕ ಸ್ವಾಸ್ಥ್ಯ ಸ್ವಾಸ್ಥ್ಯ ಕೆಡಿಸುವ ಅಥವಾ ಅಮಾಯಕರ ಮೇಲೆ ಹಲ್ಲೆ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿರೋದು ಈ ನಿನ್ನೆ ನಗರದ ಬೆಂಗಳೂರಿನ ನಗರದ ಪೇಟೆಯಲ್ಲಿ ಆಗಿರೋದು ಒಂದು ಪ್ರತಿಬಿಂಬ, ಒಂದು ರಿಫ್ಲೆಕ್ಷನ್ ಆಫ್ ದಿ ಹ್ಯಾಪನಿಂಗ್ಸ್ ಆಫ್ ದಿ ಈವೆಂಟ್. ಇದು ಒಂದು ಥರ ನೀವು ನೋಡ್ತು ಅಂತಂದರೆ ಸ್ಟ್ರಾಟಜಿಕ್ಕಾಗಿ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನೀವು ನೋಡಬೇಕು ಅಂತಂದರೆ ಈ ಶ್ರೀರಂಗಪಟ್ಟಣ ಆಗಿರ್ಬೋದು ಅಥವಾ ಕೆರೆಗೋಡು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಆಮೇಲೆ ಕಾನೂನು ಸುವ್ಯವಸ್ಥೆ ಇದರಲ್ಲಿ ಇದರದ್ದಾಗಿರ್ಬೋದು, ಒಂಟಿ ಮೂರಿಯಿಂದ ಹಿಡಿದು ನಿನ್ನೆ ನಗರದ ಪೇಟೆವರೆಗೂ ನೋಡ್ತು ಅಂತಂದರೆ ಕಾನೂನು ಸುವ್ಯವಸ್ಥೆ ಇವರು ಹತೋಟಿ ತಪ್ಪೋಗ್ಬಿಟ್ಟಿದೆ, ಸರ್ಕಾರದ ಹತೋಟಿ ತಪ್ಪೋಗಿದೆ. ಅದಲ್ಲದೇ ಈ ಕಾಂಗ್ರೆಸ್ ಸರ್ಕಾರ ಆಮೇಲೆ ಕಾಂಗ್ರೆಸ್ ಕೂತ್ರೆ ನಿಂತ್ಕೊಂಡ್ರೆ ಹೋದ ಕಡೆ ಎಲ್ಲ ಇದು ಏನು ಹೇಳ್ತಾರೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಉಚ್ಚಾರಣೆ ಮಾಡಿದ್ದವರು. ಬಟ್ ಏನು ಮಾಡ್ತಾಯಿದ್ದಾರೆ, ಅಶಾಂತಿ ತಂದಿಡ್ತಾ ಇದ್ದಾರೆ. ಈ ಥರ ಮತಾಂಧರ ಕೈಗೆ ಇದನ್ನು ಕೊಟ್ಟು ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದಿದ್ದನ್ನು ಇವತ್ತು ಅಶಾಂತಿಗೆ ತಳ್ತಾ ಇದ್ದಾರೆ. ಯಾರು ತಳ್ತಾ ಇದ್ದಾರೆ, ಇದು ಬೇರೆ ಯಾರೂ ಇಲ್ಲ, ಕಾಂಗ್ರೆಸ್ ಅವರೇ ತಳ್ತಾ ಇರೋದು. ಆಯಿತಾ, ಇದಕ್ಕೆ ಪ್ರತಿಭಟನೆ ಮಾಡಬಾರ್ದ, ಇದನ್ನು ಪ್ರತಿಭಟನೆ ಮಾಡಲೇಬೇಕು ಇದಕ್ಕೆ. ಆಮೇಲೆ ಹಾಗಾದರೆ ಹಿಂದೂಗಳಿಗೆ ಧಾರ್ಮಿಕ ಮತ್ತು ಇದರದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದು ಇಲ್ಲವೇ ಅಲ್ವಾ ಅವರಿಗೆ? ಯಾರು ರಂಜಾನ್ ಟೈಮಲ್ಲಿ ಹನುಮಾನ್ ಚಾಲೀಸ ಯಾರು ಕೇಳಲೇಬಾರ್ದ? ಇವರು ಇವಿಷ್ಟೆಲ್ಲ ಹೇಳ್ತಾರಲ್ಲ, ನಾವು ಅಂಬೇಡ್ಕರ್ ಇದನ್ನ ಕಾನ್ಸ್ಟಿಟ್ಯೂಷನ್ ಎಲ್ಲ ಎತ್ತಿ ಹಿಡಿತೀವಿ ಕೇಳ್ತಾ ಇರೋದು. ಅಂಗಡಿಯಲ್ಲಿ ಹನುಮಾನ್ ಚಾಲೀಸ ಹಾಕಿದ್ದಾರೆ, ಹಾಕೋ ತಪ್ಪ ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾ, ಇವ್ರು ಇಷ್ಟೆಲ್ಲ ಹೇಳ್ತಾರಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲಿ ಹೋಯ್ತು, ಹಿಂದೂಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ವಾ, ಅದಾದ ಧಾರ್ಮಿಕ ಸ್ವಾತಂತ್ರ್ಯ ಇಲ್ವಾ, ಯಾವುದೇ ಬೇರೆ ರಂಜಾನ್ ಟೈಮಲ್ಲಿ ಅಥವಾ ಕ್ರಿಶ್ಚಿಯನ್ ಇದ್ರ ಟೈಮಲ್ಲಿ ನಮ್ಗೆ ಹಿಂದೂಗಳಿಗೆ ಏನು ಬೇಕೋ ಅದನ್ನು ನಾವು ಕೇಳಲೇಬಾರ್ದ? ದಿನಕ್ಕೆ 5 ಬಾರಿ ಬೆಳಗ್ಗೆ 5 ಗಂಟೆಯಿಂದನು ನಾವು ಎಲ್ಲರಿಗೂ ಶಾಂತಿಯುತಿಯಿಂದ ಅಜಾನ್ ಕೇಳಲ್ವ? ಯಾರೂ ಅಜಾನ್ ಕೇಳ್ತೀವಲ್ಲ. ಇವ್ರಿಗೆ ಯಾಕೆ ಇದು, ನೀವೊಂದು ಷಡ್ಯಂತ್ರ, ಇದು ಸ್ಟ್ರಾಟಜಿಕ್ಕಾಗಿ ಪ್ರತಿ ಸರಿನೂ ಇವ್ರು ಒಬ್ಬರಿಗೆ ಕಾಂಗ್ರೆಸ್ ಈ ಸಿದ್ದರಾಮಯ್ಯ ಸರ್ಕಾರ ಅಥವಾ ಆಮೇಲೆ ಇದನ್ನಲ್ಲ, ಇವ್ರದೇ ಆದಂಥ ಲೀಡರು ಮೊನ್ನೆ ದಿವಸ ಮುಂಬೈನ ಶಿವಾಜಿ ಪಾರ್ಕಲ್ಲಿ ಹಿಂದೂಗಳ ಶಕ್ತಿನ ವಿರುದ್ಧವಾಗಿ ನಾವು ಹೋರಾಡಬೇಕು ಅಂತ ಒಂದು ಕರೆ ಕೊಡ್ತಾರಲ್ಲ ನಾವು, ಇದು ಒಂಥರ ಶಾಂತಿನ ಸುವ್ಯವಸ್ಥೆನ ಸುವ್ಯವಸ್ಥೆನ ಹದಗೆಡಿಸೋ ಅಂತ ಹೇಳಿಕೆ ಇದೆಲ್ಲ. ಇದು ಯಾರು ಹಾಳು ಮಾಡ್ತಾರೆ, ಹಿಂದೂ ವಿರೋಧಿನ ಅಲ್ಲಲ್ಲ, ಹೌದು ಕಾಂಗ್ರೆಸ್ ಇವರು ಹೇಳಿಕೆ ಕೊಡ್ತಾ ಇದಾರಲ್ಲ, ದಿನ ಬೆಳಗಾದರೆ ಒಂದೊಂದು ಹೇಳಿಕೆ ಕೊಡ್ತಾ ಇದಾರಲ್ಲ, ಇದು ಕಾಂಗ್ರೆಸ್ನ ಈ ನಿನ್ನೆಗೆ ಮುಂಬೈಲಿ ರಾಹುಲ್ ಗಾಂಧಿ ಹೇಳಿದ್ದನ್ನು ಹಿಡಿದು ನಿನ್ನೆ ನಗರದ ಪೇಟೆಯಲ್ಲಿ ಆಗೋವರೆಗೂ ಕಾಂಗ್ರೆಸ್ ಅವರು ಹಿಂದೂ ವಿರುದ್ಧವಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗಿಬಿಟ್ಟಿದೆ. ನಾವು ಬಹಿರಂಗವಾಗಿ ಹೇಳದೇ ಬೇಕಿಲ್ಲ, ಅವರೇ ಮಾಡಿ ತೋರಿಸ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ ನಾವು ಹಿಂದೂ ವಿರೋಧಿ ಅಂತ ಹೇಳ್ತಾನೆ ಇದ್ದಾರೆ ಅವರು. ಅದು ಅಲ್ಲದೇ ಇವಾಗ ಅಸೆಂಬ್ಲಿ ಕೇಂದ್ರದಲ್ಲಿ ದೇಶ ವಿರೋಧಿ ಘೋಷಣೆ, ಆಮೇಲೆ ಅಸೆಂಬ್ಲಿ ಟೈಮಲ್ಲಿ ವಿಧಾನಸೌಧ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಡೆಲ್ಲಿಯಿಂದ ಕರ್ಕೊಂಡ್ಬಂದು ಕೂಗಿಸ್ತಾರೆ. ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ರಾಜ್ಯಸಭಾ ಚುನಾವಣೆ